ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ವರ್ಷ ವಿಶೇಷವಾಗಿ ರಾಧಾಷ್ಟಮಿಯನ್ನ ಆಚರಣೆ ಮಾಡಿದ್ವಿ. ಕೃಷ್ಣ ಅಷ್ಟಮಿಯನ್ನು ಮುಟ್ಟಿದ, ರಾಧೆ ಕೂಡ ಅಷ್ಟಮಿಯನ್ನು ಮುಟ್ಟಿದ್ರು. ಹಾಗೇನೆ ಸೀತೆ ಕೂಡ ರಾಮನಂತೆಯೇ ನವಮಿಯಂದು ಜನ್ಮ ತಾಳಿದಳು. ಇಂದು ವೈಶಾಖ ಶುದ್ಧ ನವಮಿ, ಸೀತೆ ಹುಟ್ಟಿದ ದಿನ. ಹಾಗಾಗಿ ರಾಮನವಮಿ ನಾವು ಆಚರಣೆ ಮಾಡೋಕ್ಕಾಗಿರಲಿಲ್ಲ, ಎರಡನ್ನು ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ರಾಮನ ಕುರಿತಾಗಿ ಬಹಳಷ್ಟು ಹೇಳ್ತಾ ಇರ್ತೀವಿ, ಮತ್ತು ರಾಮಾಯಣದಲ್ಲಿ ರಾಮನ ವಿಚಾರವೇ ಹೆಚ್ಚು ಇರೋದು. ಆದರೆ ರಾಮನ ಹೆಸರಿನಲ್ಲಿ ಯಾವಾಗಲೂ ಸೀತೆಯನ್ನು ನೋಡ್ತೀವಿ ಅಲ್ವಾ? ಸೀತಾರಾಮ, ಸಿಯಾರಾಮ್, ಜಾನಕಿರಾಮ್ ಹೀಗೆ. ಮತ್ತು ರಾಮನ ಕಥೆಯಲ್ಲಿ, ರಾಮನ ಜೀವನದಲ್ಲಿ ಸೀತೆ ಎಂಥ ಒಂದು ಪ್ರಮುಖವಾದ ಸ್ಥಾನವನ್ನು ವಹಿಸ್ತಾಳೆ ಅನ್ನೋದು ಬಹಳ ಮುಖ್ಯವಾದ. ನಮ್ಮ ಕಲ್ಪನೆಗೆ ಸಾಮಾನ್ಯವಾಗಿ ಸೀತಾಮಾತೆ ಎಂದ ಕ್ಷಣ ಶ್ರೀರಾಮಚಂದ್ರನ ವಾಮಭಾಗದಲ್ಲಿ ಸದಾ ನಿಂತಿರುವವಳು ನಾವು ಭಾವಚಿತ್ರದಲ್ಲಿ ನೋಡ್ತಾ ಇರ್ತೀವಿ. ಇಲ್ಲೇ ಇದ್ರೆ ನೆನಪಾಗೋದೇನು? ರಾವಣನ ಸೆರೆಯಲ್ಲಿ ಅಶೋಕವನದಲ್ಲಿ ಅಸಹಾಯಕಳಾಗಿ ಕುಳಿತಿರುವ ಸೀತೆ, ರಾಮನಿಗೋಸ್ಕರ, ರಾಮನ ರಕ್ಷಣೆಗೋಸ್ಕರ, ರಾಮ ಬಂದು ತನ್ನನ್ನು ಕಾಪಾಡಿ ಇಲ್ಲಿಂದ ಕರ್ಕೊಂಡು ಹೋಗಲಿ ಅಂತೇಳಿ ಅಸಹಾಯಕಳಾಗಿ ಕುಳಿತು ಕಾಯ್ತಾ ಇರುವಂತಹ ಸೀತೆಯ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಿದ್ರೆ ಸೀತೆಯ ವ್ಯಕ್ತಿತ್ವ ಏನು ಅಂತ ಆಲೋಚನೆ ಮಾಡಿ ನೋಡಬೇಕು. ಹಾಗಿದ್ರೆ ಅವಳು ಅಸಹಾಯಕಳೇನು, ಅಬಲೇನಾ ಅವಳು? ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ ಅವಳು ಪತಿಯನ್ನೇ ಅವಲಂಬಿಸಿ ಜೀವನವನ್ನು ನಡೆಸಿದವಳ. ರಾಮ ಸೀತೆಯ ಜೀವನದಲ್ಲಿ ಕೆಲವು ವಿಚಾರಗಳು ಇವತ್ತಿನವರೆಗೂ ಕೂಡ ಪ್ರಶ್ನೆಗೆ ಒಳಪಡುತ್ತವೆ ಅಲ್ವಾ? ಶ್ರೀರಾಮ ಯುದ್ಧದಲ್ಲಿ ಗೆದ್ದಾದ ಮೇಲೆ ಸೀತೆಯನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿದಂಥ ವಿಚಾರ, ಆಗ ಅವಳು ಅಗ್ನಿ ಪ್ರವೇಶ ಮಾಡಿದಂಥ ವಿಚಾರ, ಇದೆಲ್ಲವೂ ಕಣ್ಮುಂದೆ ಬಂದಾಗ ಸೀತೆಯ ವ್ಯಕ್ತಿತ್ವ ಏನು, ಅದರಲ್ಲೂ ಕೂಡ ಆಧುನಿಕ ಸ್ತ್ರೀ ಸಮುದಾಯಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಸೀತೆ ಬಹಳಷ್ಟು ತನ್ನತನವನ್ನು ಬಿಟ್ಟುಕೊಟ್ಟು ಬದುಕಿದ್ಲು, ತನ್ನತನವೇ ಇಲ್ಲದಂತೆ ಬದುಕಿದ್ಲು. ನಾವು ನಮ್ಮತನ ಇಟ್ಕೊಂಡು ಬದುಕಬೇಕು ಅಂತಾನೆ ಆಧುನಿಕ ಸ್ತ್ರೀ ಸಮುದಾಯದ ಒಂದು ವಾದ. ವೈ ಶುಡ್ ಐ ಗಿವ್ ಅಪ್ ಮೈ ಐಡೆಂಟಿಟಿ, ಮೈ ಪರ್ಸನಾಲಿಟಿ ಅಂತೇಳಿ, ನನ್ನ ನಂಬಿಕೆಗಳು, ನನ್ನತನ, ಇದನ್ನ ಯಾಕೆ ಬಿಡಬೇಕು ಅಂತ ಹೇಳುವಂಥದ್ದು. ಆದರೆ ಒಳಹೊಕ್ಕು ನೋಡಿದ್ರೆ ಸೀತೆ ನಿಜವಾಗಿಯೂ ಕೂಡ ಸ್ವಾವಲಂಬಿಯು, ಸೀತೆ ಧೀರ ಮಹಿಳೆ, ಸೀತೆ ಹೊರನೋಟಕ್ಕೆ ಕಾಣುವಂತಹ ವ್ಯಕ್ತಿತ್ವ ಅಲ್ಲ ಅವಳು, ಬಹಳಷ್ಟು ಒಳಗಡೆ ಶಕ್ತಿಯನ್ನ ಹೊಂದಿದಂಥವಳು. ಸೀತೆಯ ವಿಚಾರ ಬಂದಾಗ ನಮಗೆ ತಕ್ಷಣ ನೆನಪಾಗೋದು ಶ್ರೀಮಾತೆ ಶಾರದಾದೇವಿ. ಮೊದಲನೇದಾಗಿ ಶ್ರೀರಾಮಕೃಷ್ಣರು ದಾಸ್ಯಭಾವದಲ್ಲಿ ಸಾಧನೆ ಮಾಡಿದಾಗ ದರ್ಶನ ಕೊಟ್ಟು ತನ್ನ ಮಂದಹಾಸವನ್ನು ಶ್ರೀರಾಮಕೃಷ್ಣರಿಗೆ ಕರುಣಿಸಿದವಳು ಸೀತೆ. ಶ್ರೀಮಾತೆ ಶಾರದಾದೇವಿಯು ನಹಬತ್ಖಾನೆಯಲ್ಲಿ ಆ ಸಣ್ಣ ಜಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ದೃಶ್ಯವನ್ನು ಕಂಡು ಅಲ್ಲಿ ಬರ್ತಾ ಇದ್ದಂಥ ಭಕ್ತೆಯರು ಉದ್ಗರಿಸ್ತಾ ಇದ್ರಂತೆ, ಅಯ್ಯೋ ಈ ಸೀತೆಗೂ ವನವಾಸ ಆಗಿದೆಯಲ್ಲ ಅಂತ. ಕುವೆಂಪುರವರು ಸೀತಾ ಮಾತೆ, ಶಾರದಾ ಮಾತೆಯನ್ನು ಕಲಿಯುಗದ ಸೀತೆ ಅಂತ ಕೊಂಡಾಡಿದ್ದಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಸೀತೆಯ ಕುರಿತಾಗಿ ಹೇಳ್ತಾರೆ, ರಾಮನಂತವ್ರು ಮತ್ತೆ ಸಿಗ್ತಾರೆ, ಆದರೆ ಮತ್ತೊಬ್ಬ ಸೀತೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಎಷ್ಟು ಅರ್ಥಪೂರ್ಣವಾದಂಥ ಮಾತು ಅನ್ನೋದನ್ನು ಗಮನಿಸಬೇಕು. ಪ್ರಧಾನವಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ಸೀತೆಯನ್ನು ನಾವು ಕಾಣೋದು. ಮೊದಲನೇ ಮುಖ್ಯವಾದಂತಹ ಸಂದರ್ಭ ಯಾವಾಗ? ರಾಮ ಈಗ ಕಾಡಿಗೆ ಹೋಗಬೇಕು ಅನ್ನೋದು ಗೊತ್ತಾಗಿದೆ. ರಾಮ ಒಬ್ಬನೇ ಹೋಗಿರ್ತಾನೆ ದಶರಥ ಮತ್ತು ಕೈಕೇಯಿಯರ ಹತ್ರ. ವಿಷಯ ಗೊತ್ತಾಯಿತು, ತನ್ನ ತಾಯಿಯನ್ನು ಕೂಡ ಕೌಸಲ್ಯೆಯನ್ನು ಕೂಡ ಮಾತನಾಡಿಸ್ಕೊಂಡು ನಂತರ ಅವನು ಬರೋದು ಸೀತೆ ಹತ್ರ.
ಅಲ್ಲೆಲ್ಲ ಅವನ ಮುಖದಲ್ಲಿ ಯಾವುದೇ ಬದಲಾವಣೆಯನ್ನು ಅವನು ಕಿಚ್ಚಿತ್ತು ವ್ಯಕ್ತಪಡಿಸೋದಿಲ್ಲ. ಆದರೆ ಸೀತೆ ಹತ್ರ ಬರೋ ಹೊತ್ತಿಗೆ ಸೀತೆಯ ಶ್ರೀರಾಮ ಯಾವ ಸ್ಥಾನವನ್ನು ಕೊಟ್ಟಿದ್ದ, ಅತ್ಯಂತ ಆತ್ಮೀಯಳಾಗಿದ್ದು ತನ್ನ ಒಳಗೆ ನಡೆಯುವಂತಹ ಕೆಲವು ಭಾವನೆ ವಿಚಾರವನ್ನು ಅವಳ ಮುಂದೆ ತೆರೆದಿಡೋದಕ್ಕೆ ರಾಮ ಎಂದು ಕೂಡ ಹಿಂಜರಿಯಲಿಲ್ಲ. ಉಳಿದವರೆಲ್ಲರ ಮುಂದೆ ಈ ಆಲ್ವೇಸ್ ಪುಟ್ಟ ಬ್ರೇವ್ ಫ್ರಂಟ್ ಅಂತ ಹೇಳ್ತಾರಲ್ಲ, ಏನು ತನಗೇನೂ ಆಗಿಲ್ಲ ಎಂಬಂತೆ ಕಿಂಚಿತ್ತು ಅವನು ಖಂಡಿತವಾಗಿಯೂ ಅದರಿಂದ ಅವನು ಬೇಸರಕ್ಕೊಳಗಾಗಲಿಲ್ಲ ಅಥವಾ ಕುಗ್ಗಿ ಹೋಗಲಿಲ್ಲ ಅನ್ನೋದು ಸತ್ಯವಾದರೂ ಕೂಡ ಎಲ್ಲೋ ಒಂದು ಕಿಂಚಿತ್ತು ಇದಕ್ಕಿದ್ದಾಗೆ ಒಂದು ಶಾಕ್ ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಅದನ್ನು ಅವನು ತೋರಿಸ್ಕೊಳ್ಳೋದು ಸೀತೆಯ ಮುಂದೆ. ಸೀತೆ ಶ್ರೀರಾಮನನ್ನ ಅವನ ಮುಖದಲ್ಲಿದ್ದಂಥ ಸಹಜವಾದ ನಗುವನ್ನು ನೋಡದೆ ಕೇಳ್ತಾಳು, ಏನಾಯಿತು, ಯಾಕೆ ಇಷ್ಟೊಂದು ಚಿಂತೆ ಕೋಪ ದುಃಖ ಎಲ್ಲ ನಿನ್ನಲ್ಲಿ ಕಾಣ್ತಾ ಇದೆಯಲ್ಲ, ನನಗೋಸ್ಕರ ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಮುಗುಳ್ನಗೆ ಇರುತ್ತೆ, ಆ ಮುಗುಳ್ನಗೆಯನ್ನು ನಾನು ಇವತ್ತು ನೋಡ್ತಾ ಇಲ್ವಲ್ಲ, ಏನಾಯಿತು ಅಂತ ಕೇಳಿದಾಗ ರಾಮ ಇಡೀ ಕಥೆಯನ್ನು ಹೇಳ್ತಾನೆ. ಕೈಕೇಯಿ ವರವನ್ನು ಕೇಳಿದ್ದು, ದಶರಥ ವಚನದಿಂದ ಬದ್ಧನಾಗಿದ್ದಾನೆ, ಹಾಗಾಗಿ ನಾನು ಕಾಡಿಗೆ ಹೋಗಬೇಕು ಅಷ್ಟೇ ಹೇಳಿ ನಿಲ್ಲಿಸಲಿಲ್ಲ. ಸೀತೆ ನೀನು ಇಲ್ಲಿರುವಾಗ ಹೇಗಿರಬೇಕು ಅನ್ನೋದನ್ನು ಹೇಳ್ತಾನೆ. ಅಯೋಧ್ಯೆ ನೀನು ಇರಬೇಕಾದ್ರೆ ಕಿಂಚಿತ್ತು ಭರತನಿಗೆ ಈಗ ಭರತ ರಾಜ ಆಗ್ತಾನೆ, ಮೊದಲು ಯುವರಾಜನಾಗ್ತಾನೆ ಆಮೇಲೆ ರಾಜನಾಗ್ತಾನೆ, ಆಗ ಭರತನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಬೇಸರ ಆಗದಂತೆ ನೀನು ನಡ್ಕೊಳ್ಬೇಕು ಅಂತೆಲ್ಲ ಹೇಳಿದಾಗ ಸೀತೆಗೆ ಶಾಕ್ ಆಗುತ್ತೆ. ಯಾಕೆ ಆ ವಿಷಯ ಕೇಳಿದ ತಕ್ಷಣ ಅವಳ ಮನಸ್ಸಿನ ಸಂಕಲ್ಪ ಏನು, ರಾಮನೊಂದಿಗೆ ಹೋಗಬೇಕು ಅಂತ. ಈಗ ರಾಮ ಈಗೆಲ್ಲ ಹೇಳೋದನ್ನ ನೋಡಿ ಅವಳಿಗೆ ಆಘಾತವೇ ಆಗುತ್ತೆ. ಮೊದಲು ಸುಮ್ಮನೆ ಎಲ್ಲ ಸುಮ್ಮನೆ ಕೇಳಿಸ್ಕೊಳ್ತಾಳೆ ಎಲ್ಲವನ್ನು, ಆಮೇಲೆ ಅವಳು ಹೇಳ್ತಾಳಂತೆ, ಏನು ಹೇಳಕ್ಕೆ ಹೊರಟಿದ್ಯಾ ಶ್ರೀರಾಮ ನಿನ್ನಂಗೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿಯಲ್ಲಿ ನನಗೆ ಮಾತನಾಡ್ತಾ ಇದೆಯಾ, ಯಾವ ತಪ್ಪು ಕೆಲಸ ಮಾಡಿ ನಾನು ನಿನಗೆ ನೋವನ್ನುಂಟು ಮಾಡಿದ್ದೀನಿ, ಧರ್ಮ ಬೇರೆಯೇ ಹೇಳುತ್ತಲ್ಲ, ನೀನು ಹೇಳುವಂಥ ಮಾತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಸಂಬಂಧಗಳಲ್ಲೂ ಕೂಡ ಅವರವರು ಅವರವರು ಮಾಡಿದ್ದನ್ನು ಅನುಭವಿಸ್ತಾ ಇದ್ದಾರೆ, ಪತ್ನಿ ಆದವಳು ಮಾತ್ರ ಪತಿಯೊಂದಿಗೆ ಅವನ ಹಣೆ ಬರದಲ್ಲಿ ಏನಿದೆಯೋ ಸುಖ ಇರಲಿ ದುಃಖ ಇರಲಿ ಅದರಲ್ಲಿ ಜೊತೆ ಕೊಡಬೇಕಾಗಿರೋದು ಪತ್ನಿಯ ಧರ್ಮ. ಈ ಧರ್ಮದಿಂದ ನನಗೆ ಯಾಕೆ ನೀನು ವಂಚಿಸ್ತಾ ಇದೆಯಾ, ಈ ಧರ್ಮ ನಿನಗರಿಯದೇನು, ನೀನು ಧರ್ಮದ ಮೂರ್ತಿ, ಧರ್ಮದ ಎಲ್ಲ ಸೂಕ್ಷ್ಮತೆಗಳು ನಿನಗೆ ಗೊತ್ತಿದೆ, ಆದರೆ ನೀನು ಯಾಕೆ ನನ್ನ ವಿಚಾರದಲ್ಲಿ ಹೀಗೆ ಮಾತನಾಡ್ತಾ ಇದೆಯಾ, ನಾನು ಕಾಡಿಗೆ ನಿನ್ನ ಜೊತೆಗೆ ಬಂದು ನಿನ್ನ ದಾರಿಯಲ್ಲಿ ನಾನು ಮೊದಲು ಹೋಗಿ ದಾರಿಯಲ್ಲಿರುವಂತಹ ಕಲ್ಲು ಮುಳ್ಳುಗಳನ್ನು ನಾನು ತೆಗಿತೀನಿ, ನನ್ನ ಬಗ್ಗೆ ನೀನು ಖಂಡಿತವಾಗಿಯೂ ಕೋಪ ಮಾಡಿಕೊಂಡು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬಾರ್ದು ಅಂತ ಅವ್ರು ಹೇಳ್ತಾರೆ. ನನ್ನ ತಂದೆ ತಾಯಿ ಕೂಡ ನಾನು ಮದುವೆ ಆಗಿ ಬಂದಾಗ ನನಗೆ ಹೇಳಿದ್ದಾರೆ ಪತಿಯೊಂದಿಗೆ ಇರಬೇಕು ಅಂತ ಹೇಳಿ ಇದನ್ನೆಲ್ಲ ಹೇಳಿ ಆದಮೇಲೆ ಅವಳು ಹೇಳ್ತಾಳೆ, ಹೇಗಿದ್ರೂ ನೀನು ಮನುಷ್ಯರ ನಡುವೆ ಸಿಂಹನಿದ್ದಂತೆ, ಪುರುಷ ಸಿಂಹ ನೀನು, ಅಂತಹ ಕಾಡಿನಲ್ಲೂ ನೀನು ನನ್ನನ್ನು ರಕ್ಷಿಸಬಲ್ಲೆ ಅನ್ನೋದು ನನಗೆ ಗೊತ್ತಿದೆ, ನಿನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತ ಅಲ್ಲಿ ಏನು ಸಿಗುತ್ತೋ ಅದನ್ನೇ ತಿಂದ್ಕೊಂಡು ನಾನು ಬದುಕ್ತೀನಿ ಅಂತೆಲ್ಲ ಹೇಳ್ತಾಳೆ. ಆದರೂ ರಾಮ ಒಪ್ಪೋದಿಲ್ಲ. ಕಾಡಿನಲ್ಲಿ ಏನೆಲ್ಲ ಅಪಾಯಗಳಿವೆ, ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದನ್ನು ಸೀತೆಯ ಮುಂದೆ ಇಟ್ಟಾಗ ಸೀತೆ ಹೇಳ್ತಾಳೆ, ನನಗೆ ಬಹಳ ದುಃಖ ಆಗ್ತಾ ಇದೆ, ನೀನು ನನ್ನ ಜೊತೆಗಿದ್ದಾಗ ನನಗೆ ಯಾವ ಕಷ್ಟವೂ ಕಷ್ಟ ಅನಿಸೋದಕ್ಕೆ ಸಾಧ್ಯವೇ ಇಲ್ಲ, ನೀನೇನಾದ್ರೂ ಬಹಳ ಒತ್ತಾಯ ಮಾಡಿ ಇಲ್ಲಿ ನನ್ನ ಬಿಟ್ಟು ಹೋಗೋದಾದರೆ ನಾನು ಪ್ರಾಣವನ್ನೇ ಬಿಟ್ಟುಬಿಡ್ತೀನಿ. ಮೊದಲು ಒತ್ತಾಯ ಮಾಡ್ತಾಳೆ, ವಿನಂತಿಸಿಕೊಳ್ತಾಳೆ, ಒತ್ತಾಯ ಮಾಡ್ತಾಳೆ, ಆದರೂ ರಾಮ ಹೋಗ್ತಾ ಇದ್ದಾಗ ಭಯಪಡಿಸ್ತಾನೆ, ಏನು ನಾನಂತೂ ನಿನ್ನನ್ನು ಬಿಟ್ಟು ಇಲ್ಲಿ ಬದುಕುವಳದ್ದು ಅಲ್ಲ, ಮತ್ತು ಒಬ್ಬ ಪತಿವ್ರತೆಯ ಪಾಲಿಗೆ ತನ್ನ ಪತಿಯಿಂದ ದೂರವಾಗಿ ಬದುಕೋದು ಅಂತಹ ಒಂದು ಆಗಂಥ ಸಂದರ್ಭ ಬಂದಾಗ ಜೀವ ಕೊಡೋದೇ ಒಳ್ಳೆಯದು ಅಂತ ಹೇಳಿ ಹೇಳ್ತಾನೆ. ನಾನು ನಿನಗೆ ಸದಾ ಇಲ್ಲಿ ಮುಖ್ಯವಾದ ಒಂದು ವಿಚಾರ ನಾವು ನೋಡೋದು, ನಾನು ನಿನಗೆ ಯಾವಾಗಲೂ ಕೂಡ ಸಂತೋಷವನ್ನೇ ಕೊಟ್ಟಿದ್ದೀನಿ, ನಿನಗೆ ನಾನು ವಿಧೇಯಳಾಗಿದ್ದೀನಿ ನಿಷ್ಠಳಾಗಿದ್ದೀನಿ ಎಂದೂ ಕೂಡ ನಿನಗೆ ನಾನು ನೋವು ಕೊಟ್ಟಿಲ್ಲ ಅಸಂತೋಷವನ್ನು ಉಂಟು ಮಾಡಿಲ್ಲ ಅಂತ ಹೇಳಿದ್ರೆ ನೀನು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಯಾವ ಆತ್ಮವಿಶ್ವಾಸದಿಂದ ಈ ಮಾತನ್ನು ಒಬ್ಬ ಪತ್ನಿ ಹೇಳ್ತಾ ಇದ್ದಾಳೆ ಅಂತ ನಾನು ಗಮನಿಸಬೇಕು. ಎಂದೂ ನಾನು ನಿನಗೆ ಯಾವ ರೀತಿಯಲ್ಲೂ ಅಸಂತೋಷವನ್ನು ಉಂಟು ಮಾಡಿಲ್ಲ ಅಂತ ಅವಳು ಖಚಿತವಾಗಿ ತಾನೇ ಹೇಳ್ತಾ ಇದ್ದಾಳೆ ಮಾತು. ಈ ಅದ್ಭುತವಾದಂಥ ಈ ಒಂದು ಸಂಬಂಧಗಳನ್ನು ನಾವು ಕಾಣುವಂಥ ವಿಚಾರ ಏನು ಅಂತ ಹೇಳಿದ್ರೆ ಪರಸ್ಪರ ಇರುವಂಥ ವಿಶ್ವಾಸ ಜೊತೆಗೆ ಆತ್ಮವಿಶ್ವಾಸ ಕೂಡ. ಮುಂದೆ ಶ್ರೀರಾಮನಲ್ಲಿಯೂ ಅವಳಿಗೆ ಎಂಥ ವಿಶ್ವಾಸ ಇತ್ತು ಅನ್ನೋದಕ್ಕೊಂದು ಘಟನೆ ನೋಡ್ತೀವಿ. ಆದರೆ ಇಲ್ಲಿ ಅವಳು ತನ್ನ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ.
ನಾನು ಯಾವತ್ತೂ ನಿನಗೆ ಯಾವ ರೀತಿಯಲ್ಲೂ ತೊಂದರೆ ಕೊಟ್ಟಿಲ್ಲ. ಕಿಂಚಿತ್ತೂ ಕೂಡ ಯಾವ ರೀತಿಯಲ್ಲೂ ನಾನು ನಡಿಬೇಕಾಗಿರೋ ಪಥದಿಂದ ಒಂದು ಸ್ವಲ್ಪ ಕೂಡ ನಾನು ವಿಚಲಿತಳಾಗಿಲ್ಲ. ಹೀಗಿರುವಾಗ ನೀನು ಹೇಗೆ ಬಿಟ್ಟು ಹೋಗ್ತೀಯ? ನಾನು ವಿಷವನ್ನಾದರೂ ಸ್ವೀಕರಿಸಿ ಆಗಲಿ, ಅಥವಾ ಬೆಂಕಿಯಲ್ಲಾದರೂ ಹಾರಿ ಆಗಲಿ, ಅಥವಾ ನೀರಲ್ಲಾದರೂ ಧುಮುಕಿ ನಾನು ಪ್ರಾಣವನ್ನು ಬಿಟ್ಟುಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಇನ್ನೂ ಆಗಲೂ ಕೂಡ ರಾಮ ಒಪ್ಪದೇ ಇದ್ದಾಗ ಇನ್ನೂ ಒಂದು ಹಂತ ಮುಂದೆ ಹೋಗ್ತಾಳೆ. ಏನು ಮಾಡ್ತಾಳೆ? ರಾಮನಲ್ಲಿದ್ದಂತಹ ವಿಶ್ವಾಸ, ತನ್ನ ಮಾತನ್ನು ಅವನು ಯಾವ ರೀತಿಯಲ್ಲೂ ತಪ್ಪು ತಿಳ್ಕೊಳ್ಳೋದಿಲ್ಲ ಅನ್ನೋ ವಿಶ್ವಾಸ ಸೀತೆಗಿರುತ್ತೆ. ರಾಮನ ವ್ಯಕ್ತಿತ್ವವೂ ಅಂಥದ್ದೇ, ಸೀತೆಗೂ ಕೂಡ ಅಂಥ ವಿಶ್ವಾಸ ಇರುತ್ತೆ. ಹಾಗಾಗಿ ಅವಳು ಹೇಳ್ತಾಳೆ, ನನಗೆ ಗೊತ್ತಿರಲಿಲ್ಲ, ನನ್ನ ತಂದೆ ಜನಕ ನನ್ನನ್ನು ಪುರುಷ ರೂಪದಲ್ಲಿರುವಂಥ ಒಬ್ಬ ಸ್ತ್ರೀಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾನೆ ಅಂತ ಸ್ವಲ್ಪ ಅವನ ಸ್ವಾಭಿಮಾನವನ್ನು ಕೆಣಕ್ತಾಳೆ. ಸ್ವಲ್ಪ ಕರ್ಕೊಂಡೋಗ್ಲಿ ಅಂತ ವಿನಂತಿ ಆಯಿತು, ಒತ್ತಾಯ ಆಯಿತು, ಹೆದರ್ಸಿ ಆಯಿತು, ಆದರೂ ರಾಮ ಮಣಿಲಿಲ್ಲ. ಈಗ ಸೀತೆ ಹೇಳ್ತಾಳೆ, ಅಂದರೆ ಕಾಡಿನಲ್ಲಿ ನೀನು ಕಷ್ಟ ಆಗುತ್ತೆ ಅಂತ ಹೇಳ್ತೀಯಲ್ಲ, ನೀನಿದೆಯಲ್ಲ, ಇನ್ನೇನು ಚಿಂತೆ? ನನ್ನನ್ನು ರಕ್ಷಣೆ ಮಾಡ್ಬೋದು ಅನ್ನೋದು ನಿನಗೆ ಗೊತ್ತಿಲ್ವಾ? ಆ ಶಕ್ತಿ ನಿನಗಿದೆ ಅನ್ನೋ ಆತ್ಮವಿಶ್ವಾಸ ನಿನಗಿಲ್ವಾ? ಹಾಗೆ ಪುರುಷ ರೂಪದಲ್ಲಿರುವಂಥ ಒಬ್ಬ ಸ್ತ್ರೀಗೆ ನನ್ನ ತಂದೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರೆ ಅಂತ ಸ್ವಲ್ಪ ಅವನ ಸ್ವಾಭಿಮಾನವನ್ನು ಕೂಡ ಕೆಡುತ್ತಾಳೆ ಸೀತೆ. ಆಲೋಚನೆ ಮಾಡಿ ನೋಡಿ, ಮೊದಲನೇದಾಗಿ ಅಂದಿನ ಕಾಲದಿಂದಲೂ ಕೂಡ ಪತಿ ಪತ್ನಿಯರಲ್ಲಿ ಪತ್ನಿ ಆದವಳಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇತ್ತು. ತುಂಬ ಜನ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ಏನು ಭಾರತದಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವೇ ಇಲ್ಲ, ಇರಲಿಲ್ಲ. ಹೌದು, ಮಧ್ಯಕಾಲೀನ ಭಾರತದಲ್ಲಿ ಅಂಥ ಕೆಲವು ಸಮಸ್ಯೆಗಳು ಉಂಟಾಗಿದ್ದು, ಆದರೆ ವೇದೋಪನಿಷತ್ ಕಾಲದ ಭಾರತದಲ್ಲಾಗಲಿ ಅಥವಾ ಇತಿಹಾಸಗಳು ನಡೆದಂತಹ ಕಾಲದಲ್ಲಾಗಲಿ ಸ್ತ್ರೀ ಆದವಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇತ್ತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ. ಇಷ್ಟು ಈಗಿನ ಕಾಲದಲ್ಲಿ ಈ ಮಾತನ್ನು ಹೇಳಬೇಕಾದ್ರೆ ಬಹುಶಃ ಸ್ತ್ರೀಯರು ಆಲೋಚನೆ ಮಾಡಬೇಕೇನೋ, ಏನು ತಪ್ಪು ತಿಳುವಳಿಕೆ ಉಂಟಾಗುತ್ತೋ ಏನೋ ಅಂತ. ಆದರೆ ಸೀತೆಗೆ ಒಂದು ರಾಮನಲ್ಲಿ ಅಂತ ವಿಶ್ವಾಸ ಇತ್ತು, ಮತ್ತು ರಾಮ ಕೂಡ ಆ ಒಂದು ಫ್ರೀಡಮ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಆಮೇಲೆ ರಾಮ ಹೇಳ್ತಾನೆ, ಏನು ಅವಳು ಮತ್ತಷ್ಟು ಮುಂದುವರಿಸ್ತಾಳೆ ವಿವರಪೂರ್ಣವಾಗಿ ನೋಡಬೇಕು ಅಂತ ಹೇಳಿದ್ರೆ, ನಾನು ಕಾಡಿಗೆ ಸಾವಿತ್ರಿ ತನ್ನ ಪತಿಯನ್ನು ಹಿಂಬಾಲಿಸಿ ಯಮನೊಂದಿಗೆ ಹೋದಂತೆ ನಾನಂತೂ ಕಾಡಿಗೆ ನಿನ್ನ ಜೊತೆಗೆ ಬರುವವಳೆ ಅಂತ. ಆಗ ರಾಮ ಹೇಳ್ತಾನೆ, ಖಂಡಿತವಾಗಿಯೂ ನಿನ್ನನ್ನು ನಾನು ಕಾಪಾಡೋದು ಸಾಧ್ಯ ಇಲ್ಲ ಅಂತ ಅಂದ್ಕೋಬೇಡ, ಇಡೀ ಜಗತ್ತನ್ನು ರಕ್ಷಿಸುವವನು ನಾನು, ನಿನ್ನನ್ನು ಕಾಡಿನಲ್ಲಿ ನಾನು ಕಾಪಾಡಬಲ್ಲೆ. ಆದರೆ ನಿನಗೆ ಯಾಕೆ ಆ ಕಷ್ಟದ ಜೀವನ? ಅಲ್ಲಿ ಆ ಕಷ್ಟಪಡೋದು ನಿನಗೆ ಬೇಡ, ಮತ್ತು ನೀನು ಆ ವಿಚಾರದಲ್ಲಿ ಎಷ್ಟು ಏನು ಹೇಳೋದು ಶ್ಯೂರ್ ಆಗಿದೆಯಾ, ನೀನು ಆ ವಿಚಾರದಲ್ಲಿ ಎಷ್ಟು ನಿನಗೆ ಸಂಪೂರ್ಣವಾಗಿ ಹೌದು ಕಾಡಿಗೆ ಹೋಗಲೇಬೇಕು, ಏನೋ ಆದರ್ಶ ಹೇಳುತ್ತೆ ಅಂತ ಹೋಗಿ ಆಮೇಲೆ ಯಾಕಾದರೂ ಬಂದೆ ನಾನು ಅಂತ ಅವಳಿಗೆ ಅನ್ನಿಸ್ಬಾರ್ದು. ಆದರ್ಶ ಹೇಳುತ್ತೆ, ತಂದೆ ತಾಯಿ ಹೇಳಿದ್ದಾರೆ ಪತಿಯೊಂದಿಗೆ ಇರಬೇಕು, ಅತ್ತೆಯಾದ ಕೌಸಲ್ಯ ಕೂಡ ಹೇಳಿರ್ತಾಳೆ ಹೇಗೆ ಪತಿ ಜೊತೆಗೆ ಬದುಕಬೇಕು, ಹಿರಿಯರು ಹೇಳಿದ್ದಾರೆ ಅನ್ನೋ ಮಾತ್ರಕ್ಕೆ ಬರ್ತಾ ಇದೆಯೋ ಅಥವಾ ನೂರಕ್ಕೆ ನೂರು ನಿನ್ನ ಮನಸ್ಸಿಗೂ ಖಾತ್ರಿ ಇದೆಯಾ ಕಾಡಿಗೆ ಹೋಗಬೇಕು ಅಂತೇಳಿ ಅಷ್ಟೆಲ್ಲ ರಾಮ ಅವಳನ್ನು ತಡಿತಾನೆ. ಆದರೆ ಅವಳು ಕೂಡ ನಾನಾ ಉಪಾಯಗಳ ಮೂಲಕ ತಾನು ಕಾಡಿಗೆ ಹೋಗಬೇಕು ಅನ್ನೋ ವಿಚಾರನ ವ್ಯಕ್ತಪಡಿಸಿದ ಮೇಲೆ ರಾಮ ಮಣಿತಾನೆ, ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗ್ತಾನೆ ಅನ್ನೋ ನೋಡ್ತೀವಿ. ಇನ್ನೊಂದು ವಿಚಾರ, ಇನ್ನೊಂದು ಸಂದರ್ಭದಲ್ಲಿ ನಾವು ಸೀತೆ ಮಾತನಾಡೋದು ಎಲ್ಲಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅನಸೂಯೆ ಅತ್ರಿ ಅನಸೂಯರ ಒಂದು ಭೇಟಿ ಆಗುತ್ತೆ ಕಾಡಿನಲ್ಲಿ. ಆಗ ಸೀತೆಯ ಕುರಿತಾಗಿ ಅನಸೂಯೆ ಹೇಳ್ತಾಳೆ, ನೀನೊಬ್ಬ ಪತಿವ್ರತೆಯಾಗಿದ್ದೀಯ, ನಿನಗೆ ಮುಂದೆ ಕೂಡ ಬಹಳ ಒಳ್ಳೆಯ ಏನು ಶ್ರೀರಾಮನೊಂದಿಗೆ ಬದುಕಬೇಕಾದ್ರೆ ನಿಮ್ಗೆ ಒಳ್ಳೆಯ ಹೆಸರು ಸಿಗುತ್ತೆ ಅಂತೆಲ್ಲ ಅವಳು ಆಶೀರ್ವಾದ ಮಾಡಿ ಆದಮೇಲೆ ಸೀತೆ ಒಂದು ಮಾತನ್ನು ಹೇಳ್ತಾಳೆ, ನೀನು ನಾನೊಬ್ಬ ಪತಿವೃತ್ತೆ ಅಂತ ಹೇಳಿ ಯಾಕೆ ಇಷ್ಟೊಂದು ಹೊಗಳ್ತಾ ಇದೆಯಾ? ಪತಿಯೊಂದಿಗೆ ನಾನು ಬಂದಿರೋದು ನನ್ನ ಕರ್ತವ್ಯ ಮಾತ್ರ, ಇದರಲ್ಲಿ ಏನೂ ಹೆಚ್ಚಿನದನ್ನು ನಾನೇನು ಮಾಡ್ತಾ ಇಲ್ಲ, ಪತಿಯೊಂದಿಗೆ ಹೋಗಬೇಕಾಗಿರೋದು ನನ್ನ ಕರ್ತವ್ಯ, ಹಾಗಾಗಿ ನಾನು ಬಂದಿದ್ದೀನಿ. ಅಷ್ಟೊಂದು ನೀನು ಆ ವಿಚಾರದ ಕುರಿತಾಗಿ ನನ್ನನ್ನು ಹೊಗಳುವಂಥ ಅವಶ್ಯಕತೆ ಇಲ್ಲ. ಈ ಮಾತನ್ನು ಕೇಳಲ ನನಗೆ ಶ್ರೀಮಾತ ಶಾರದಾದೇವಿ ನೆನಪಾಗ್ತಾರೆ. ಶ್ರೀರಾಮಕೃಷ್ಣರಿಗೆ ಹುಚ್ಚಿಡ್ದಿದೆ ಅನ್ನೋ ಸುದ್ದಿ ಬಂದಾಗ ಯಾರೂ ಕೂಡ ಶಾರದಾದೇವಿಯವ್ರು ನೀನು ಹೋಗು ನೋಡ್ಕೋ ಅನ್ನೋದನ್ನು ಹೇಳಲಿಲ್ಲ. ಅದು ಅವರ ಸ್ವಂತ ಡಿಸಿಷನ್, ನಿರ್ಧಾರ ಆಗಿತ್ತು. ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಪತಿಯ ಜೊತೆಗಿರಬೇಕು, ಪತಿ ಸೇವೆಯನ್ನು ಮಾಡಬೇಕು, ಜೊತೆ ಕೊಡಬೇಕು ಅನ್ನೋದು ಪತ್ನಿ ಆದವಳ ಕರ್ತವ್ಯ ಅಂತ ಹೇಳಿ
ಅವರು ಅಲ್ಲಿಯವರೆಗೆ ಇನ್ನೂ ಅವ್ರನ್ನ ಪತಿ ಮನೆ ಕರ್ಕೊಂಡು ಹೋಗಲೇ ಇಲ್ಲ. ಬಾಲ್ಯದಲ್ಲಿ ಮದುವೆ ಆಗೋಯ್ತು, ಆಮೇಲೆ ತವ್ರ ಮನೆಯಲ್ಲೇ ಇವ್ರು ಬೆಳೆದ್ರು. ಬೆಳೆದ ಮೇಲೆ ಪತಿಯ ಮನೆ ಕರ್ಕೊಂಡು ಹೋಗೋ ಸಂದರ್ಭ ಎಲ್ಲಿ ಬರಬೇಕು? ನಮ್ಮ ಶ್ರೀರಾಮಕೃಷ್ಣರು ಅವರದೇ ಸಾಧನೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಕಷ್ಟದಲ್ಲಿದ್ದಾರೆ, ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗಿದ ತಕ್ಷಣ ಶ್ರೀಮಾತೆಯವರು ಅವರೇ ಸ್ವಯಂ ಆ ನಿರ್ಧಾರವನ್ನು ತೆಗೆದುಕೊಂಡು ದಕ್ಷಿಣೇಶ್ವರಕ್ಕೆ ಬರೋದನ್ನು ನಾವು ನೋಡ್ತೀವಿ. ಆ ಒಂದು ನಿರ್ಧಾರಾತ್ಮಕವಾದ ಬುದ್ಧಿ ಇದೆಯಲ್ಲ, ಆ ಸೀತೆಯಲ್ಲೂ ಅದನ್ನೇ ನೋಡ್ತೀವಿ, ಶ್ರೀಮಾತೆಯಲ್ಲೂ ಅದನ್ನು ನೋಡ್ತೀವಿ. ಕಷ್ಟಕ್ಕೆ ಹೆದರಲಿಲ್ಲ. ದಕ್ಷಿಣೇಶ್ವರಕ್ಕೆ ಹೋದ್ಮೇಲೆ ನಿಜವಾಗ್ಲೂ ಹುಚ್ಚು ಹಿಡಿದಿದ್ರೆ ಹೇಗೆ ಬದುಕಲಿ ನಾನು? ಇನ್ಯಾರಿಗಾದರೂ ಆಗಿದ್ರೆ ಆಲೋಚನೆ ಆಗಿರೋದು, ನಿಜವಾಗ್ಲೂ ಹುಚ್ಚನಾಗ್ಬಿಟ್ಟಿದ್ರೆ ಪತಿ ನಾನು ಹೇಗೆ ಬದುಕೋದು ಅವನ ಜೊತೆ ಹುಚ್ಚನೊಂದಿಗೆ ಅನ್ನೋ ಭಯ ಉಂಟಾಗಿರೋದು. ಸೀತೆಗೂ ಕೂಡ ಕಾಡಿಗೆ ಹೋಗೋದಕ್ಕೆ ಏನೂ ಭಯ ಇಲ್ಲ ಅಂತ. ಅದರಲ್ಲೂ ಕೂಡ ಅಂದಿನ ದಿನಗಳಲ್ಲಿ ಕಾಡಿನಲ್ಲಿ ಬೇಕಾದಷ್ಟು ರಾಕ್ಷಸರು, ದಂಡಕಾರಣ್ಯದಲ್ಲಿ ತುಂಬ ರಾಕ್ಷಸರಿದ್ದಾರೆ ಅನ್ನೋದು ಸುದ್ದಿ ಇತ್ತು. ಸೀತಾಮಾತೆಯೂ ಅಲ್ಲಿ ಹೆದರಲಿಲ್ಲ. ಇಲ್ಲಿ ಶ್ರೀಮಾತೆಯೂ ಕೂಡ ಸಂಪೂರ್ಣ ಅಲ್ಲಿ ಏನು ದಕ್ಷಿಣೇಶ್ವರ ಹೊಸ ಊರು, ಅಲ್ಲಿ ಯಾರು ಶ್ರೀರಾಮಕೃಷ್ಣ ಬಿಟ್ಟರೆ ಇನ್ಯಾರು ಪರಿಚಯ ಗೊತ್ತಿಲ್ಲ, ಏನು ಮಾಡಬೇಕು ಎಂತ ಏನೂ ಗೊತ್ತಿಲ್ಲ. ಹಳ್ಳಿ ಕುಗ್ರಾಮ ಜಯರಾಂಬಾಟಿ, ದಕ್ಷಿಣೇಶ್ವರ ದೊಡ್ಡ ಊರು, ಕಲ್ಕತ್ತಾದ ದೊಡ್ಡ ಊರಿನ ಹತ್ರ ಇರುವಂಥದ್ದು. ಸೊ ಆದರೆ ಅಲ್ಲಿ ನಾವು ಅಲ್ಲಿ ಯಾವುದೇ ಬಗೆಯ ಹಂಚಿಕೆ ಆಗಲಿ, ಅಲ್ಲಿ ಯಾವುದೇ ಬಗೆಯ ಸಂಶಯ ಆಗಲಿ, ಅಲ್ಲಿ ಯಾವುದೇ ಬಗೆಯ ಆತ್ಮವಿಶ್ವಾಸದ ಕೊರತೆಯನ್ನು ನಾವು ಕಾಣೋದಿಲ್ಲ. ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದ್ರೆ ಹೆಜ್ಜೆಯನ್ನು ಮುಂದಿಡೋದನ್ನು ನಾವು ನೋಡ್ತೀವಿ. ಇದಾದ್ಮೇಲೆ ಮತ್ತೆ ನಾವು ನೋಡುವಂತಹ ಘಟನೆ ಎಲ್ಲಿ ಅಂತ ಹೇಳಿದ್ರೆ, ಕಾಡಿನಲ್ಲಿ ಮತ್ತೆ ಬೇರೆ ಬೇರೆ ಋಷಿಗಳ ಆಶ್ರಮಗಳ ಮೂಲಕ ಇವರು ರಾಮ ಲಕ್ಷ್ಮಣ ಸೀತೆಯವರು ಹಾದು ಹೋಗಬೇಕಾದ್ರೆ ಹಲವಾರು ಕಡೆ ಋಷಿಗಳು ಅದನ್ನು ಹೇಳ್ತಾರೇನು, ನಮಗೆ ರಾಕ್ಷಸರ ಕಾಟ ಬಹಳ ಆಗ್ಬಿಟ್ಟಿದೆ ರಾಮ, ನೀನೇನಾದರೂ ಮಾಡಬೇಕು ಅಂದಾಗ ರಾಮ ಮಾತು ಕೊಡ್ತಾನೆ, ನಾನು ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ನಿಮಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ. ಆಗ ಸೀತೆಗೆ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ಅವಳು ರಾಮನನ್ನು ಪ್ರಶ್ನಿಸೋದಷ್ಟೇ ಅಲ್ಲ, ನೇರವಾಗಿ ತಪ್ಪು ಅನ್ನುವ ರೀತಿಯಲ್ಲೇ ಹೇಳ್ತಾಳೆ. ಯಾಕೆ ಆ ರಾಕ್ಷಸರು ರಾಮನಿಗೆ ಏನು ತೊಂದರೆ ಕೊಡಲಿಲ್ವಲ್ಲ, ರಾಮ ಯಾಕೆ ಅವ್ರನ್ನ ಸಂಹಾರ ಮಾಡಬೇಕು ಅಂತ ಅವಳ ಪ್ರಶ್ನೆ. ಈ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಮೂರು ರೀತಿಯ ತಪ್ಪುಗಳು ಧರ್ಮದ ಪಥದಲ್ಲಿ ನಡೆಯೋದಕ್ಕೆ ಸಾಧ್ಯ. ಮೊದಲನೇದು ಸುಳ್ಳು ಹೇಳೋದು. ರಾಮ ನೀನಂತೂ ಸುಳ್ಳು ಹೇಳುವವನಲ್ಲ, ಈ ವಿಚಾರ ನನಗೆ ಯಾವ ಸಂಶಯವೂ ಇಲ್ಲ. ಎರಡನೆಯದು ಪುರುಷನಾದವನು ಪತ್ನಿಯನ್ನು ಬಿಟ್ಟು ಬೇರೆ ಸ್ತ್ರೀಯ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡೋದು, ಇದು ಒಂದು ಬಹಳ ದೊಡ್ಡ ತಪ್ಪು. ರಾಮ ನಿನ್ನ ವಿಚಾರದಲ್ಲಿ ಈ ವಿಚಾರದಲ್ಲೂ ನನಗೆ ಯಾವುದೇ ಬಗೆಯ ಸಂಶಯ ಇಲ್ಲ ಅಂತ ಹೇಳ್ತಾರೆ. ರಾಮನ ಏಕಪತ್ನಿ ವ್ರತಕ್ಕೆ ಸೀತೆಯ ಮಾತೇ ಸಾಕ್ಷಿ. ರಾಮ ಎಷ್ಟು ಸೀತೆಗೆ ಮಾತ್ರ ತನ್ನ ಮನಸ್ಸನ್ನು ಕೊಟ್ಟಿದ್ದ ಅನ್ನೋದಕ್ಕೆ ಸೀತೆಯೇ ಆ ಮಾತನ್ನು ಹೇಳ್ತಾ ಇದ್ದಾರೆ. ನನಗೆ ಆ ವಿಚಾರದಲ್ಲೂ ಯಾವ ಭಯವೂ ಇಲ್ಲ, ನೀನು ಆ ವಿಚಾರದಲ್ಲೂ ಕೂಡ ಎಂದೂ ತಪ್ಪು ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಮೂರನೇದೇನು ಅಂತ, ಯಾರು ನಮಗೇನೋ ತೊಂದರೆ ಕೊಡದಿದ್ರು ಕೂಡ ಅವ್ರಿಗೆ ನಾವು ತೊಂದರೆ ಕೊಡೋದು ಕೂಡ ಒಂದು ದೊಡ್ಡ ತಪ್ಪು. ಆದರೆ ರಾಮ ನೀನು ಅದನ್ನು ಮಾಡೋಕ್ಕೆ ಹೊರಟಿದೆಯಲ್ಲ, ಈ ರಾಕ್ಷಸರು ಯಾರು ನಿನಗೇನು ಮಾಡಲೇ ಇಲ್ವಲ್ಲ, ನಿನಗೆ ವೈಯಕ್ತಿಕವಾಗಿ ಏನು ತೊಂದರೆ ಕೊಡಲಿಲ್ವಲ್ಲ, ಯಾಕೆ ನೀನು ಅವ್ರಿಗೆ ಸಂಹಾರ ಮಾಡಬೇಕು ಅಂತ ಹೊರಟಿದೀಯ? ಅದಕ್ಕೆಲ್ಲ ರಾಮ ಆಮೇಲೆ ವಿವರಿಸ್ತಾನೆ. ಮೊದಲನೇದಾಗಿ ಆ ಋಷಿಗಳು ನನ್ನಲ್ಲಿ ಶರಣಾಗಿದ್ದಾರೆ, ನೀನು ಕಾಪಾಡಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ, ಹಾಗಾಗಿ ನಾನು ಯಾರು ನನ್ನಲ್ಲಿ ಶರಣಾಗ್ತಾರೋ ಅಂಥವ್ರನ್ನ ನಾನು ರಕ್ಷಿಸಲೇಬೇಕು. ರಾಮ ಹೇಳ್ತಾನೆ, ನನ್ನ ಜೀವವನ್ನು ಬೇಕಿದ್ರೂ ಕೊಡಬೇಕಾದ್ರೂ ಸರಿಯೇ, ಲಕ್ಷ್ಮಣನನ್ನು ತ್ಯಾಗ ಮಾಡಬೇಕಾದ್ರೂ ಸರಿಯೇ, ನಿನ್ನನ್ನೇ ಬಿಡಬೇಕಾದ್ರೂ ಸರಿಯೇ, ಆದರೆ ನಾನು ನನ್ನ ಮಾತನ್ನು ಮಾತ್ರ ಎಂದು ಬಿಡುವುದಿಲ್ಲ ಅಂಥೇಳಿ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಒಬ್ಬ ಕ್ಷತ್ರಿಯನಾಗಿ ಅವರು ನನ್ನಲ್ಲಿ ಕೇಳದೇ ಇದ್ದರೂ ಕೂಡ ನಾನು ಅವ್ರನ್ನ ರಕ್ಷಿಸಬೇಕಾಗಿರೋ ನನ್ನ ಕರ್ತವ್ಯ, ಹಾಗಾಗಿ ಅದನ್ನು ನಾನು ಮಾಡೋ ಹೊರಟಿದ್ದೀನಿ. ಈ ಘಟನೆಯೆಲ್ಲ ನೋಡೋದ್ನೇ ಏನು, ಪತಿ ಏನೋ ಮಾಡಕ್ಕೆ ಹೊರಟಿರುವಾಗ ಅದು ಸರಿಯೋ ತಪ್ಪೋ ಅಂತ ಪ್ರಶ್ನೆ ಮಾಡುವ ಸ್ವಾತಂತ್ರ್ಯವೂ ಸೀತೆಗಿದೆ, ಮತ್ತು ಆ ವಿಚಾರದಲ್ಲಿ ಆಲೋಚನೆ ಮಾಡುವಷ್ಟು ಪ್ರಬುದ್ಧತೆ ಅವಳಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಶಿ ಹ್ಯಾಡ್ ಅವರ್ ಓನ್ ಇಂಡಿಪೆಂಡೆಂಟ್ ಥಿಂಕಿಂಗ್. ರಾಮನಿಂದ ರಾಮನೊಂದಿಗೆ ರಾಮನ ಜೊತೆ ಜೊತೆಗೆ ಇದ್ದು ಅವನ ಸಹಧರ್ಮಚಾರಿಣಿಯಾಗಿ ಪ್ರತಿಯೊಂದರಲ್ಲೂ ಅವನ ಜೊತೆ ಕೊಟ್ಟಲು ಅನ್ನೋದು ಎಷ್ಟು ಸತ್ಯವೋ, ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಅನಿಸಿಕೆ, ತನ್ನ ಭಾವನೆ, ತನ್ನ ತಿಳುವಳಿಕೆ ಇದಕ್ಕೆ ವ್ಯತಿರಿಕ್ತವಾಗಿ ಏನನ್ನಾದರೂ ಕಂಡಾಗ ಅದನ್ನು ಹಾಗೆ ಒಪ್ಕೊಳ್ಳಿಲ್ಲ, ಅವಳು ಪತಿಯನ್ನು ಪ್ರಶ್ನೆ ಮಾಡ್ತಾಳೆ. ಇದನ್ನು ನಾವು ಗಮನಿಸ್ಬೇಕು.
ಪ್ರಶ್ನೆ ಮಾಡೋಕ್ಕೆ ಅವಳಿಗೆ ಸ್ವಾತಂತ್ರ್ಯ ಇತ್ತು ಒಂದು ವಿಚಾರ, ಆದರೆ ಅವಳದೇ ಒಂದು ಸ್ವತಂತ್ರ ಆಲೋಚನೆ ಅವಳಲ್ಲಿ ಇತ್ತು. ಇದೆಲ್ಲ ಉದಾಹರಣೆಗಳು. ಒಂದು ಘಟನೆಯಲ್ಲಿ ನಾವು ಆ ವ್ಯಕ್ತಿತ್ವವನ್ನು ಕಾಣ್ತೀವಿ ಅಂತ. ಎಷ್ಟು ಸಂದರ್ಭಗಳು ಬಂದಿದ್ವೋ ರಾಮ ಸೀತೆಯರ ನಡುವೆ ಗೊತ್ತಿಲ್ಲ ನಮಗೆ, ಆದರೆ ಇಂಥ ಕೆಲವು ಸಂದರ್ಭಗಳಲ್ಲಿ ಅವರಲ್ಲಿದ್ದಂಥ ಬಾಂಧವ್ಯ ನಮಗೆ ವ್ಯಕ್ತವಾಗುತ್ತೆ. ಏನೋ ಸರಿ ಕಾಣದೇ ಇದ್ದಾಗ ಅದನ್ನು ಅವಳು ಧೈರ್ಯವಾಗಿ ಹೇಳ್ತಾ ಇದ್ಲು. ಶ್ರೀರಾಮಕೃಷ್ಣರು ಕೂಡ ಕಾಮಾರಪುಕ್ರದಲ್ಲಿ ಒಂದು ಸತಿ ಹೇಳಿಬಿಟ್ರು, ಯಾರ್ದೋ ಮನೆಯಲ್ಲಿ ಮಗು ಸತ್ತೋಗಿತ್ತು, ಅವ್ರು ಬಂದು ಅಳ್ತಾ ಇರ್ತಾರೆ. ಶಾರದೆಯನ್ನು ಕರೆದು ಶ್ರೀರಾಮಕೃಷ್ಣ, ನೋಡು ಇಷ್ಟೇ ಮಕ್ಕಳಾದರೆ ಇಷ್ಟೇ ಅಂತ ಹೇಳಿದಾಗ ಶ್ರೀಮಾತೆ ಸುಮ್ಮನೆ ಒಪ್ಪೋದಿತ್ತು. ಆದರೆ ಹೇಳ್ತಾರೆ ಅದು ವ್ಯತಿರಿಕ್ತ ಅನಿಸುತ್ತೆ ಅವ್ರಿಗೇನು, ಎಲ್ಲ ಹುಟ್ಟಿದ ಮಕ್ಕಳೆಲ್ಲ ಸಾಯೋದಿಲ್ಲ. ಯಾವುದೋ ಒಂದು ಉದಾಹರಣೆ ಇಟ್ಕೊಂಡು ಶ್ರೀರಾಮಕೃಷ್ಣ ಹೇಳ್ಬೋದೆ, ಶ್ರೀಮಾತೆ ಹೇಳೇ ಬಿಟ್ಟರು. ಯಾಗಿನ್ನೂ ಶಾರದೆ ಅವರು ಚಿಕ್ಕ ವಯಸ್ಸು, 3-4 ವಯಸ್ಸು, ಹುಟ್ಟಿದ ಮಕ್ಕಳೆಲ್ಲ ಸಾಯೋದಿಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಅಲ್ಲಿಂದ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಿದ್ಯಾ ಹುದೂರುದು ನೋಡು, ಹಾಗಿನ ಹಾಗನ್ನು ಮೆಟ್ಟಿದಂತಾಯಿತು, ಉಸುಗುಬಿಟ್ಲಲ್ಲ ಅವಳು, ಉತ್ತರ ಕೊಟ್ಲಲ್ಲ. ಇವರೆಲ್ಲರೂ ಪತಿವ್ರತೆಯರಾಗಿ ಪತಿಗೆ ಅಷ್ಟು ವಿಧೇಯರಾಗಿ ನಡ್ಕೊಂಡ್ರು ಕೂಡ ಸಂಪೂರ್ಣ ತಮ್ಮತನವನ್ನು ಬಿಟ್ಕೊಡ್ಲಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅಲ್ಲಿ ಅವರದೇ ಒಂದು ವ್ಯಕ್ತಿತ್ವವೂ ಇತ್ತು, ನಮ್ಮದೇ ವ್ಯಕ್ತಿತ್ವ ಇಟ್ಕೊಂಡು ಕೂಡ ಇನ್ನೊಬ್ಬರೊಂದಿಗೆ ಜೊತೆ ಸಹಕರಿಸೋದು ಸಾಧ್ಯ ಇದೆ. ಸಂಪೂರ್ಣ ಸಹಕಾರ ಕೊಡೋದು ಅಂದೇ ಅಂದ ಮಾತ್ರಕ್ಕೆ ನಮ್ಮತನವನ್ನು ಬಿಟ್ಕೊಡೋದು ಅಂತೇನಲ್ಲ, ಅಥವಾ ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂದ ಮಾತ್ರಕ್ಕೆ ನಾವು ಇನ್ನೊಬ್ಬರ ಜೊತೆಗೆ ಸೌಹಾರ್ದದಿಂದ ಕೆಲವೊಮ್ಮೆ ತ್ಯಾಗ ನಮ್ಮತನವನ್ನು ತ್ಯಾಗ ಮಾಡ್ತಾ ಕೂಡ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅದು ಎರಡನ್ನೂ ಕೂಡ ಜೊಟ್ಟೊಟ್ಟಿಗೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಹನುಮಂತ ಬಂದು ಸೀತಾಮಾತೆಯನ್ನು ಲಂಕೆಯಲ್ಲಿ ಅಶೋಕವನದಲ್ಲಿ ನೋಡ್ತಾನಲ್ಲ, ಆಗ ಸೀತೆ ಕಾಣ್ತಾ ಇದ್ದಾಳೆ ಅನ್ನೋದನ್ನು ಅವನು ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ. ಒಂದು ಅವಳು ಸರಿಯಾಗಿ ಊಟ ಅನ್ನ ಆಹಾರ ಇಲ್ಲದೆ ಸಂಪೂರ್ಣ ಕ್ಷೀಣಿಸ್ಬಿಟ್ಟಿರ್ತೇವೆ ಇರ್ತಾ ಇರ್ತಾಳ ಶರೀರ ಇಲ್ಲ, ಹೇಗೆ ತಾನೇ ಆ ಯಾರ್ದೋ ಸೆರೆಯಲ್ಲಿ ಅವಳು ಹೊಟ್ಟೆ ತುಂಬ ತಿನ್ಕೊಂಡಿರೋದಕ್ಕೆ ಸಾಧ್ಯ. ಆದರೂ ಕೂಡ ಅಂತಹ ಸೀತೆಯನ್ನು ನೋಡ್ತಾ ಕೂಡ ಹನುಮಂತ ಹೇಳ್ತಾನೆ, ನಾನು ಹೇಗೆ ಅಂದ್ಕೊಂಡಿದ್ದ ಸೀತೆ ಹೇಗಿದ್ದಾಳೆ ಅಂತ ಎಲ್ಲ ರಾಮ ಎಲ್ಲ ಹೇಳಿದ್ನೋ ಹಾಗೆ ಇದ್ದಾಳು, ಪೂರ್ಣಚಂದ್ರನಂತೆ ಇದ್ದಾಳೆ ಮತ್ತು ಒಬ್ಬ ದೇವಿಯಂತೆ ಕಂಗೊಳಿಸ್ತಾ ಇದ್ದಾಳು. ಅವಳಲ್ಲಿ ಅವಳಿಂದ ಹೊರಹೊಮ್ಮತಾ ಇರುವಂಥ ತೇಜಸ್ಸು ಸುತ್ತಮುತ್ತ ಎಲ್ಲವನ್ನೂ ಕೂಡ ಬೆಳಗ್ತಾ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾನೆ. ಅಂತ ಹೇಳಿದ್ರೆ ಅವಳ ಒಂದು ದಿವ್ಯ ಸೌಂದರ್ಯ ಆಗಿರ್ಬೋದು, ಅವಳಲ್ಲಿದ್ದಂಥ ದೈವತ್ವ ಆಗಿರ್ಬೋದು ಅಲ್ಲಿ ನಾವು ವಿಶೇಷವಾಗಿ ಕಾಣ್ತೀವಿ. ಅತ್ಯಂತ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ಎಷ್ಟೋ ತಿಂಗಳಾಗ್ಬಿಟ್ಟಿದೆ ರಾಮನಿಂದ ದೂರ ಆಗಿ, ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವಳ ಮುಖದಲ್ಲಿದ್ದಂತಹ ಒಂದು ದಿವ್ಯ ಕಳೆ ಮಾಸ್ಲಿಲ್ಲ. ಮತ್ತು ಅವಳೇ ವ್ಯಕ್ತಪಡಿಸ್ತಾಳೆ ಏನು, ತನ್ನ ಪಾತಿವ್ರತ್ಯದ ಶಕ್ತಿಯಿಂದ ರಾವಣನನ್ನು ಸುಟ್ಟು ಭಸ್ಮ ಮಾಡೋದು ನನಗೇನು ಬಹಳ ದೊಡ್ಡ ವಿಚಾರ ಅಲ್ಲ, ಆದರೆ ಅದನ್ನು ಮಾಡೋದಕ್ಕೆ ನನ್ನ ಪತಿಯ ಅನುಮತಿ ನಾನು ಪಡ್ಕೊಂಡಿಲ್ಲ, ಹಾಗಾಗಿ ನಾನು ಕಾಯ್ತಾ ಇದ್ದೀನಿ. ಇದೆಲ್ಲ ಬಹಳ ಸೂಕ್ಷ್ಮವಾದಂಥ ವಿಚಾರಗಳು. ಅವಳೆಂತಹ ಪತಿವ್ರತೆ ಅಂತ ಹೇಳುವಂಥ ಅರಿವು ಅವಳಿಗೆ ಇತ್ತು, ಹಾಗಾಗಿ ಅವಳು ಹೇಳ್ತಾ ರಾವಣನನ್ನು ಸಂಹಾರ ಮಾಡೋದು ಅವಳ ಕೈಯಲ್ಲೇ ಸಾಧ್ಯ ಇತ್ತು, ಆದರೆ ಅವಳು ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಪತಿಯ ಅನುಮತಿ ಇಲ್ಲ, ಎರಡನೇದು ಆ ಕೀರ್ತಿ ಶ್ರೀರಾಮನಿಗೆ ಸೇರಬೇಕು, ಪತಿಯ ಕೀರ್ತಿ ಸಲ್ಲಬೇಕು, ರಾವಣನ ಸಂಹಾರ ಮಾಡಿದಂಥ ಕೀರ್ತಿ ಅವನಿಗೆ ಸಲ್ಲಬೇಕು ಅಂತ ಹೇಳುವಂಥ ವಿಚಾರ. ಇನ್ನು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನಾವು ನೋಡುವಂಥ ಘಟನೆ, ಆಗಲೇ ನಾನು ಹೇಳಿದಾಗೆ ಭಾಳ ಪ್ರಶ್ನೆಯಿಂದ ತಂದುಕೊಡುವಂಥ ಘಟನೆ ಯಾವುದು, ಅಗ್ನಿ ಪರೀಕ್ಷೆ ಅಂತೇನು ನಾವು ಹೇಳ್ತೀವೋ ಅದು. ಮೊದಲನೇದಾಗಿ ವಿಭೀಷಣನಿಗೆ ರಾಮನೇ ಆಜ್ಞೆ ಮಾಡ್ತಾನೆ, ಹನುಮಂತ ಮೊದಲು ಹೋಗಿ ನೋಡ್ಕೊಂಡು ಬಂದಿರ್ತಾನೆ ಯುದ್ಧ ಆದಮೇಲೆ, ರಾವಣ ಸಂಹಾರ ಎಲ್ಲ ಆದಮೇಲೆ. ಈಗ ವಿಭೀಷಣನಿಗೆ ಹೇಳ್ತಾನೆ ಸೀತೆಯನ್ನು ಕರ್ಕೊಂಬ, ಅವಳೆಲ್ಲ ಸಾಲಂಕೃತಳಾಗಿ ಬರಲಿ ಅಂತ ರಾಮನೇ ಆ ಮಾತನ್ನು ಹೇಳ್ತಾನೆ. ಹೇಳಿದ್ಮೇಲೆ ಸೀತೆಗೆ ಇಚ್ಛೆ ಇರಲಿಲ್ಲ, ತಾನು ಹೇಗಿದ್ಲೋ ಅದೇ ವಸ್ತ್ರದಲ್ಲಿ ಅದೇ ರೀತಿಯಲ್ಲಿ ರಾಮನ ಹತ್ರ ಹೋಗ್ಬೇಕು ಅನ್ನೋದೇ ಅವಳಿಗೆ ಇಚ್ಛೆ ಇತ್ತು. ಅರೆ ವಿಭೀಷಣ ಬಂದು ಹೇಳ್ತಾನೆ, ಇಲ್ಲ ರಾಮನ ಆಜ್ಞೆ ಆಗಿದೆ, ನೀನು ಸಂಪೂರ್ಣ ಸ್ನಾನಾದಿಗಳನ್ನು ಮುಗಿಸಿ ಸಾಲಂಕೃತಳಾಗಿ ಹೋಗಬೇಕು ಅನ್ನೋದು ಆಜ್ಞೆ ಆಗಿದೆ ಅಂತ ಹೇಳಿದಾಗ ಹಾಗೇ ಬರ್ತಾಳೆ ಸೀತೆ.
ಬಂದ ಸೀತೆಯನ್ನು ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಭಾಳ ಸಂತೋಷದಿಂದ, ಅದರಲ್ಲೂ ವಾನರ ಸೈನ್ಯ, ಯಾವ ಸೀತೆಯ ಕುರಿತಾಗಿ, ಯಾವ ಸೀತೆಗೋಸ್ಕರ ಅವರೆಲ್ಲ ಯುದ್ಧ ಮಾಡಿದ್ರೋ, ಯಾವ ಸೀತೆಯ ಕುರಿತಾಗಿ ಅಷ್ಟೆಲ್ಲ ಕೇಳಿದ್ರು ಅವಳನ್ನು ನೋಡುವ ಕುತೂಹಲ, ಎಲ್ಲರೂ ಸ್ವಲ್ಪ ಪರಸ್ಪರ ಒಬ್ರನ್ನೊಬ್ರು ತಳ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ಆಗ ವಿಭೀಷಣ ಅವರನ್ನು ತಡೆಯೋದಕ್ಕೆ ಹೋದಾಗ ರಾಮ ಹೇಳ್ತಾನೆ, ತಡೆಯುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಗಂಭೀರವಾಗಿರೋ ಇರುತ್ತೆ ಅವನ ಧ್ವನಿ. ಒಬ್ಬ ಸ್ತ್ರೀಯ ಆದವಳ ಲಜ್ಜೆ ಬಹಳ ಮುಖ್ಯವಾದದ್ದು, ಅದೇ ಕೆಲವು ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಎಕ್ಸೆಪ್ಷನ್ಸ್ ಇರುತ್ತೆ, ಯಾವಾಗ ಯುದ್ಧದ ಸಂದರ್ಭದಲ್ಲಿ ಮತ್ತು ಇನ್ಯಾವುದಾದ್ರೂ ಒಂದು ಇಂಥ ಕೆಲವು ಸಂದರ್ಭ. ಹಾಗಾಗಿ ಅವರೆಲ್ಲರೂ ದರ್ಶನ ಮಾಡಲಿ ಸೀತೆಯದು ಅಂತ ಹೇಳ್ತಾರೆ. ಆದರೆ ಅವನ ಧ್ವನಿ ಮಾತ್ರ ಸೀತೆಯ ಕುರಿತಾಗಿ ಯಾವ ಆತ್ಮೀಯತೆಯನ್ನು ವ್ಯಕ್ತಪಡಿಸೋದಿಲ್ಲ, ಸೀತೆಗೆ ಅಲ್ಲೇ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ತದನಂತರ ರಾಮಾಯಣ ಹೇಳ್ತಾನೆ, ನಾನು ಯುದ್ಧ ಮಾಡಿ ರಾವಣನನ್ನು ಸೋಲಿಸಿದ್ದು ನನ್ನ ಕ್ಷತ್ರಿಯ ಧರ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ, ನನ್ನ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ, ನಿನಗೋಸ್ಕರ ಅಲ್ಲ. ನೀನೇನು ಬೇಕಿದ್ರೂ ಮಾಡ್ಬೋದು, ನನ್ನ ಜೊತೆಗೆ ಬರಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ, ನೀನು ಏನು ಬೇಕಿದ್ರೂ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತ ರಾಮ ಹೇಳಿಬಿಡುತ್ತೆ. ಇದು ದೊಡ್ಡ ಆಘಾತ ಆಗುತ್ತೆ. ಅಗ್ನಿಪರೀಕ್ಷೆಯನ್ನು ನೀನು ಅಗ್ನಿಪರೀಕ್ಷೆ ಒಡ್ಬೇಕು ಅಂತ ಹೇಳೋದಿಲ್ಲ ರಾಮ, ಅದು ಮುಂದೆ ಅದು ನಡೆಯುತ್ತೆ, ಅದು ಅವನು ನಿರೀಕ್ಷಿಸಿರ್ತಾನೆ. ಆದರೆ ಮೊದಲು ಅವನು ಹೇಳೋದು, ನೀನು ನನ್ನ ಜೊತೆಗೆ ಬರ್ತೀಯಾ ಬರಬೇಕು ಅನ್ನೋ ಯಾವ ನಿರೀಕ್ಷೆಯೂ ನನಗೆ ಇಲ್ಲ, ಯಾಕಂತ ಹೇಳಿದ್ರೆ ನೀನು ಶತ್ರುವಿನ ಅಧೀನದಲ್ಲಿ ಇಷ್ಟು ದಿನ ಇದ್ದವಳು ನೀನು, ಹಾಗಾಗಿ ನಾನು ನಿನ್ನನ್ನು ಏನು ನನ್ನ ಜೊತೆಗೆ ಬರಬೇಕು ನಿರೀಕ್ಷೆ, ನೀನು ಬೇರೆ ಏನು ನಿರ್ಧಾರ ತೆಗೆದುಕೊಳ್ಬೋದು ಅನ್ನೋದನ್ನು ಹೇಳಿದಾಗ ಸೀತೆ ಆಗ ಲಕ್ಷ್ಮಣನ ಕರೆದು ಅವಳು ಹೇಳೋದು, ಲಕ್ಷ್ಮಣ ಅಗ್ನಿಯನ್ನು ತಯಾರು ಮಾಡು ಅಂಥೇಳಿ. ಆಗ ಮತ್ತೆ ಅವಳು ಅವಳ ಮನಸ್ಸಿನಲ್ಲಿ ಅವಳು ತಾನು ಎಷ್ಟು ಶುದ್ಧಳಾಗಿದ್ದಾಳೆ ಅನ್ನೋ ನಂಬಿಕೆ ಅವಳಿಗಿತ್ತು ಅಂತ. ಅಗ್ನಿ ನನ್ನ ಶುದ್ಧತೆಯನ್ನು ವ್ಯಕ್ತಪಡಿಸಲಿ ಜಗತ್ತಿಗೆ ರಾಮನಿಗೆ ಅಂತೇಳಿ ಅವರು ಹೇಳ್ತಾಳೆ. ಶ್ರೀರಾಮನನ್ನು ಬಿಟ್ಟು ಕ್ಷಣ ಮಾತ್ರವೂ ನಾನು ಯಾವ ಪುರುಷನ ಕುರಿತಾಗಿಯೂ ನಾನು ಆಲೋಚನೆ ಮಾಡಲಿಲ್ಲ ಅನ್ನೋದು ಹೇಳೋದು ಸತ್ಯ ಆಗಿದ್ದ ಪಕ್ಷದಲ್ಲಿ ಅಗ್ನಿ ನನ್ನ ಶುದ್ಧತೆಯನ್ನು ವ್ಯಕ್ತಪಡಿಸಲಿ ಅಂತ ಹೇಳಿ ಅವಳು ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಆಮೇಲೆ ನಮಗೆ ಗೊತ್ತು ಅಗ್ನಿ ಅವಳು ಸುಡೋದಕ್ಕೆ ಆಗಲಿಲ್ಲ. ಆದರೆ ಅದು ಆದಮೇಲೆ ಶ್ರೀರಾಮ ಹೇಳ್ತಾನೆ, ಅವನ ಮುಖದಲ್ಲಿ ಭಾಳ ದುಃಖ ಇರುತ್ತಂತೆ. ಒಂದು ಕಡೆ ಭಾಳ ಏನು ಕಲ್ಲಿನ ಹೃದಯದಂತೆ ಮಾತನಾಡಿದ್ರು ಕೂಡ ಅಗ್ನಿ ಪ್ರವೇಶ ಮಾಡೋ ಹೊತ್ತಿಗೆ ರಾಮನ ಮುಖದಲ್ಲೂ ಕೂಡ ಬೇಕಾದಷ್ಟು ದುಃಖ ಇರುತ್ತೆ. ಮುಖ ಕೆಳಗೆ ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ರಾಮ ನಿಂತಿರ್ತಾನೆ. ಆದರೆ ಆಮೇಲೆ ರಾಮ ಹೇಳ್ತಾನೆ ಅಗ್ನಿಗೆ, ಏನು ಸೀತಾ ಎಷ್ಟು ಶುದ್ಧಳು ಅನ್ನೋದು ನನಗೆ ಗೊತ್ತು, ಸೀತೆಯಿಂದ ಮೂರು ಲೋಕಗಳೂ ಶುದ್ಧವಾಗತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರುವಂತಹ ವಿಚಾರ ಅದು. ಅವಳು ಹಿಮದಷ್ಟು ಅಂದರೆ ಹಿಮ ಹೇಗೆ ಬಿಳಿ ಬಣ್ಣದ್ದು ಎಷ್ಟು ಶುದ್ಧವೋ ಅಷ್ಟು ಶುದ್ಧಳಾಗಿದ್ದಾಳು ಅವಳು. ರಾವಣನ ಅಂತಃಪುರದಲ್ಲಿ ಹೆಚ್ಚು ಕಾಲ ಇದ್ದರೂ ಕೂಡ ಅವಳು ಯಾವ ರೀತಿಯಲ್ಲೂ ಕೂಡ ಅವಳ ವ್ಯಕ್ತಿತ್ವಕ್ಕೆ ಅವಳ ಚಾರಿತ್ರಕ್ಕೆ ಧಕ್ಕೆ ಉಂಟಾಗಿಲ್ಲ. ಆದರೆ ಅವಳಿಗೆ ನಾನು ಈ ಅಗ್ನಿ ಪರೀಕ್ಷೆಯ ಸಂದರ್ಭ ಒದಗಿಸ್ಲಿಲ್ಲ ಅಂತ ಹೇಳಿದ್ರೆ ಜನ ಮಾತನಾಡ್ಬಿಟ್ಟಿರು, ಆ ಮಾತು ನನಗೆ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತ. ರಾವಣನ ಅಂತಃಪುರದಲ್ಲಿ ಇದ್ದ ಬಂದವಳನ್ನ ರಾಮ ಕರ್ಕೊಂಬಂದ್ಬಿಟ್ಟ ಅಂಥೇಳಿ ಮಾತನಾಡ್ತಾರೆ. ಆ ಮಾತು ನನ್ನ ಸೀತೆಯ ಬಗ್ಗೆ ಯಾರೂ ಮಾತನಾಡಬಾರ್ದು, ಆ ಕಾರಣಕ್ಕೋಸ್ಕರ ನಾನು ಇದನ್ನು ಮಾಡಿದೆ. ನನಗೆ ಭಯ ಇರೋದಾದರೂ ಲೋಕನಿಂದೆ ಬಗ್ಗೆ ನನಗೆ ಭಯ ಇರಲಿಲ್ಲ, ಸೀತೆಯ ಚಾರಿತ್ರದ ಬಗ್ಗೆ ನನಗೆ ಸಂಶಯ ಇಲ್ಲ. ಸೀತೆ ಸಂಪೂರ್ಣ ಶುದ್ಧಳಾಗಿದ್ದಾಳೆ, ಅವಳ ಹೃದಯ ಎಂದೆಂದೂ ಕೂಡ ನನಗೇ ಸೇರಿದ್ದು. ಆಮೇಲೆ ಇನ್ನೂ ನನಗೆ ಗೊತ್ತಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಸೀತೆ ರಾವಣನ ಸೆರೆಯಲ್ಲಿದ್ದಾಗಲೂ ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲಳು ಅನ್ನೋದು ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ರಾವಣನ ಭಯಕ್ಕಾಗಲಿ, ರಾವಣನ ಒತ್ತಾಯಕ್ಕಾಗಲಿ, ರಾವಣನ ಇನ್ಯಾವುದೇ ಬಗೆಯ ಒತ್ತಡಕ್ಕಾಗಲಿ ಒಳಗಾಗಿ ಸೀತೆಗೆ ತೊಂದರೆ ಆಗುತ್ತೆ ಅನ್ನೋ ಭಯ ನನಗಿರಲಿಲ್ಲ. ಅವಳು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲಳು ಅನ್ನೋ ನಂಬಿಕೆ ನನಗಿತ್ತು. ಯಾವ ಪಾಪಿಯೂ ಕೂಡ ಅವಳನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವಳು ಉರಿಯುವ ಬೆಂಕಿಯಷ್ಟಂತೆ ಪರಮ ಪರಿಶುದ್ಧಳು, ಸೂರ್ಯನಂತೆ ಪರಿಶುದ್ಧಳು ಅವಳು. ಹಾಗಾಗಿ ಸೀತೆಯನ್ನು ನಾನು ಬಿಡಬೇಕು ಅಂತ ಹೇಳುವಂಥ ಯಾವ ಏನು ಪರಿತ್ಯಾಗ ಮಾಡಬೇಕು ಅಂತ ಹೇಳುವಂಥ ಭಾವನೆ ನನ್ನಲ್ಲಿ ಇಲ್ಲವೇ ಇಲ್ಲ ಅಂಥೇಳಿ ರಾಮ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಈ ಜಗತ್ತು
ಎಷ್ಟು ವಿಚಿತ್ರ ಅಂದರೆ, ಅಗ್ನಿ ಪರೀಕ್ಷೆ ಆದಮೇಲೂ ಕೂಡ ಮತ್ತೆ ಸೀತೆಯನ್ನು ನಿಂದಿಸಿ ಮಾತನಾಡಿದ್ರು. ಉತ್ತರ ರಾಮಾಯಣದಲ್ಲಿ ನಾವು ಅದನ್ನು ನೋಡ್ತೀವಿ. ಕೆಲವ್ರ ಪ್ರಕಾರ ಉತ್ತರ ರಾಮಾಯಣ ವಾಲ್ಮೀಕಿಯ ರಚನೆ ಅಲ್ಲ ಅಂತಾರೆ, ಕೆಲವರು ಅದು ವಾಲ್ಮೀಕಿಯ ರಚನೆಯೇ ಹೌದು ಅಂತ ಕೂಡ ಹೇಳ್ತಾರೆ. ಇದರ ಬಗ್ಗೆ ಕೆಲವು ಪ್ರಶ್ನೆಗಳಿವೆ. ಆದರೆ ಒಂದೊಂದು ಸತ್ಯ ಏನು, ಅಂತಹ ರಾಮ ತನ್ನನ್ನು ಕೈಬಿಟ್ಟಂತಹ ಅಥವಾ ಕೈಬಿಟ್ಟಂತೆ ಕಂಡಂಥ ಪರಿಸ್ಥಿತಿಯಲ್ಲಿ ಕಂಗಾಲಾಗಲಿಲ್ಲ ಸೀತೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಧೈರ್ಯವಾಗಿ ಅವಳು ತನ್ನ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಕೊನೆಯ ಸಂದರ್ಭದಲ್ಲೂ ಅಷ್ಟೇ, ಭೂಮಿಯನ್ನು ಪ್ರವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗಲೂ ಅಷ್ಟೇ ಅವಳು ಕಂಗಾಲಾಗೋದಿಲ್ಲ. ಇನ್ನು ಸಾಕು ಈ ಜಗತ್ತಿನ ನಿಂದೆಯ ಮಾತು. ಶ್ರೀರಾಮನ ಕುರಿತಾಗಿ ಅವಳಿಗೆ ಕೊನೆಯವರೆಗೂ ಕೂಡ ಪ್ರಶ್ನೆ ಇರಲಿಲ್ಲ. ಯಾಕಂದರೆ ಶ್ರೀರಾಮನಿಗೆ ತನ್ನಲ್ಲಿರುವಂಥ ಅವಿಚಲವಾದ ನಂಬಿಕೆ ವಿಶ್ವಾಸಗಳ ಬಗ್ಗೆ ಅವಳಿಗೂ ಕೂಡ ಸಂಪೂರ್ಣ ನಂಬಿಕೆ ಇತ್ತು. ರಾಮ ತನ್ನ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ, ತನ್ನ ಚಾರಿತ್ರ್ಯವನ್ನು ಸಂಶಯಿಸೋದಿಲ್ಲ ಅನ್ನೋದು ಸೀತೆಗೆ ಒಳಗಡೆ ಗೊತ್ತಿತ್ತು, ನೂರಕ್ಕೆ ನೂರು ಗೊತ್ತಿತ್ತು. ಅವಳು ಬೇಸರಿಸ್ಕೊಂಡಿದ್ದಾದರೂ ಕೂಡ ಲೋಕದ ಕುರಿತಾಗಿ, ಒಮ್ಮೆ ಅಗ್ನಿ ಪರೀಕ್ಷೆ ಕೊಟ್ಟ ಮೇಲೂ ಕೂಡ ಈ ಜಗತ್ತಿನ ಜನ ಹೀಗೆ ಮಾತಾಡ್ತಾರೆ ಅಂತ ಹೇಳೋದು, ಆದರೆ ಈ ಜಗತ್ತಿನಗೋಸ್ಕರ ನಾನು ಯಾಕೆ ಬದುಕಬೇಕು ಅಂತೇಳಿ ಜಗನ್ಮಾತೆ ಅವಳು ನಾವು ನೆನ್ಪಿಟ್ಕೋಬೇಕು. ಜಗನ್ಮಾತೆ ಒಬ್ಬ ರಾಜಕುಮಾರಿಯಾಗಿ ಒಬ್ಬ ರಾಣಿಯಾಗಿ ಅವಳು ಬದುಕಿದ್ಲು, ಆದರೆ ಸ್ವಯಂ ಯಾರು ಅವಳು? ಜಗನ್ಮಾತೆ. ಇದನ್ನು ನಾವು ಮರಿಬಾರದು. ಹಾಗಾಗಿ ಎಲ್ಲೂ ಕೂಡ ಅಲ್ಲಿ ಅಸಹಾಯಕತೆಯಿಂದ ಸೀತೆ ಆ ನಿರ್ಧಾರವನ್ನು ತೆಗೆದುಕೊಂಡ್ಲು ಅಂತಲ್ಲ, ಅದು ಸಂಪೂರ್ಣವಾಗಿ ಧೈರ್ಯವಾಗಿ ಸಾಕಾಗಿ ಒಂದು ರೀತಿಯ ವೈರಾಗ್ಯದಿಂದ ಒಂದು ದೃಢ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಂಡ್ಲು. ವಿನ ಯಾವುದೋ ಒಂದು ಸಂದರ್ಭದಲ್ಲಿ ಮನಸ್ಸು ದುರ್ಬಲ ಆಗೋಯಿತು, ಆ ದುರ್ಬಲದ ಮನಸ್ಸಿನ ಸಂದರ್ಭದಲ್ಲಿ ಅವಳು ಆಯಿತು ಅಂತ ಹೇಳಿ ತನ್ನ ತಾಯಿಯನ್ನು ಭೂದೇವಿಯನ್ನು ಕರೆದ್ಲು ಅಂತ ಅಲ್ವೇ. ಇಟ್ ವಾಸ್ ಎ ಡಿಸಿಷನ್ ದಟ್ ವಾಸ್ ವೆರಿ ಕಾನ್ಶಿಯಸ್ಲಿ ಟೇಕನ್. ಸೊ ಎಲ್ಲೂ ಕೂಡ ಸೀತೆಯ ವ್ಯಕ್ತಿತ್ವದಲ್ಲಿ ಒಂದು ನೆನ್ಪಿಟ್ಕೋಬೇಕು ನಾವು, ಅಸಹಾಯಕತೆ ಅನ್ನೋದನ್ನು ಕಾಣುವುದಿಲ್ಲ. ಮೇಲ್ನೋಟಕ್ಕೆ ಹಾಗನ್ಸುತ್ತೆ. ಶಾರದಾಮಾತೆಯವ್ರ ಜೀವನ ಕೂಡ ಅಷ್ಟೇ. ಮೊದಲನೇ ಸತಿ ಶಾರದಾಮಾತೆಯವ್ರ ಜೀವನ ಪರಿಚಯ ಮಾಡಿಕೊಂಡು ಅವ್ರಿಗೆ ಏನಪ್ಪ ಎಷ್ಟು ಕಷ್ಟಪಟ್ಟರು, ಏನಪ್ಪ ಶ್ರೀಮಾತೆಯವ್ರ ಜೀವನ ಹೀಗೆ, ಸೀತೆ ಕೂಡ ಕಷ್ಟಪಟ್ಟರು, ಇವರು ಕೂಡ ಎಷ್ಟು ಕಷ್ಟಪಟ್ಟರು ಅಂತ ಅನಿಸ್ಬಿಡುತ್ತೆ. ಆದರೆ ಒಳಹೊಕ್ಕಿ ನೋಡಿದಾಗ, ಸರಿಯಾಗಿ ಅವರ ಮನಸ್ಥಿತಿಯನ್ನು ಗಮನಿಸಿದಾಗ, ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಮಾತನಾಡಿದಂಥ ರೀತಿ ಇದೆಲ್ಲ ಗಮನಿಸಿದಾಗ, ಅಲ್ಲಿ ಎಲ್ಲೂ ಕೂಡ ಅವರ ವ್ಯಕ್ತಿತ್ವಗಳಲ್ಲಿ ಅಸಹಾಯಕತೆ ಕಂಡು ಬರುವುದಿಲ್ಲ. ಸ್ತ್ರೀಯ ವ್ಯಕ್ತಿತ್ವದಲ್ಲಿ ಎಂದೂ ಕೂಡ ಅಸಹಾಯಕತೆ ಅನ್ನೋದು ಶೋಭಿಸೋದಿಲ್ಲ. ಅಲ್ಲಿ ಏನಿದ್ದರೂ ಕೂಡ ಸ್ತ್ರೀ ಶಕ್ತಿ, ಶಕ್ತಿಯ ಸಂಕೇತ, ಅದನ್ನೇ ವ್ಯಕ್ತಪಡಿಸಿರೋದು. ದುರ್ಗೆ ಕಾವಲಿಯರಾಗಿ ಅದೇ ಶಕ್ತಿಯನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ತೋರಿಸ್ಬೋದು, ಆದರೆ ಸೀತಾಮಾತೆಯ ರೂಪದಲ್ಲಿ ಅಥವಾ ರಾಧೆಯ ರೂಪದಲ್ಲಿ, ಶಾರದಾಮಾತೆಯ ರೂಪದಲ್ಲಿ ಬಂದಾಗ ಅದೇ ಶಕ್ತಿ ಬಹಳ ಸೌಮ್ಯವಾಗಿ ವ್ಯಕ್ತವಾಗುತ್ತೆ. ಅದೇ ಶಕ್ತಿ ಅವರ ದೃಢ ನಿರ್ಧಾರಗಳಲ್ಲಿ ಕಂಡುಬರುತ್ತೆ. ಅದೇ ಶಕ್ತಿ ಒಂಟಿಯಾಗಿ ಬದುಕಬೇಕಾದ ಸಂದರ್ಭಗಳಲ್ಲೂ ಕೂಡ ಅವರು ತೋರಿಸುವಂತಹ ಗಟ್ಟಿತನದಲ್ಲಿ ವ್ಯಕ್ತವಾಗುತ್ತೆ. ಶಾರದಾಮಾತೆ ಒಬ್ಬರೇ ಆಗಿಬಿಟ್ರು, ಸೀತೆಯನ್ನು ಮತ್ತೆ ಪರಿತ್ಯಾಗ ಮಾಡಿದಾಗ ಸೀತೆ ಕಾಡಿನಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ಒಬ್ಬಳೇ ಬದುಕಬೇಕಾಗಿ ಬಂತು. ಆದರೆ ನೆನ್ಪಿಟ್ಕೊಳ್ಳೋಣ, ಅವ್ರು ಯಾರು ಹೆದರಲಿಲ್ಲ. ಇದು ಬಹಳ ಮುಖ್ಯ, ಬಹಳ ದೊಡ್ಡ ಪಾಠ. ಮತ್ತು ದುಃಖದಲ್ಲೇ ಜೀವನವನ್ನು ಕಳೀಲಿಲ್ಲ. ದುಃಖದ ಪರಿಸ್ಥಿತಿಗೆ ಬಂದರೂ ಕೂಡ ದುಃಖವನ್ನು ಮೀರಿ ಬದುಕುವುದನ್ನು ಅವರು ತೋರಿಸಿಕೊಡ್ತಾರೆ. ದುಃಖದ ಪರಿಸ್ಥಿತಿ ನಮ್ಮ ಪ್ರತಿಯೊಬ್ಬರಿಗೂ ಬರುತ್ತೆ, ಆದರೆ ಆ ದುಃಖವನ್ನು ಮೀರಿ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಆ ಮನಸ್ಥಿತಿಯನ್ನು ನಾವು ಸೀತಾಮಾತೆಯಲ್ಲಿ, ಶಾರದಾಮಾತೆಯಲ್ಲಿ ಕಾಣೋದು. ಇನ್ನೂ ಅನೇಕ ರೀತಿಯಲ್ಲಿ ಆ ಸಾಮ್ಯತೆಯನ್ನು ನಾವು ಇನ್ನೂ ಆಳವಾಗಿ ಹೋಗ್ತಾ ಇದ್ರೆ ಕಾಣೋದಕ್ಕೆ ಸಾಧ್ಯ ಇದೆ. ಆದರೆ ಇವತ್ತಿಗೆ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸೋಣ, ಸಾಕಷ್ಟು ಸಮಯ ಆಗಿದೆ. ಮತ್ತು ಸೀತಾನವಮಿಯ ದಿನ ಇವತ್ತು, ವಿಶೇಷವಾಗಿ ಸೀತೆ ಹುಟ್ಟಿದ ದಿನ. ಸೊ ಅವರವರ ಜಯಂತಿಯಿಂದು, ಅವರವರು ಹುಟ್ಟಿದ ದಿನದಂದು ವಿಶೇಷವಾಗಿ ಅವರ ಅನುಗ್ರಹ ಬಹಳ ಹೆಚ್ಚಿರುತ್ತೆ ಅಂತ ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿಯವರು ಯಾವಾಗಲೂ ಹೇಳೋರು. ಹಾಗಾಗಿ ಸೀತಾಮಾತೆಯ ಕೃಪೆ, ಸೀತಾಮಾತೆಯ ಅನುಗ್ರಹ, ಶ್ರೀರಾಮನ ಕೃಪೆಯೊಂದಿಗೆ ಸೀತೆಯ ಅನುಗ್ರಹ ಕೂಡ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಈ ಮಾತುಗಳನ್ನು ಸಂಪೂರ್ಣಗೊಳಿಸ್ತೇನೆ. ಜಯ ರಾಮಕೃಷ್ಣ.